ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಸಂಕಷ್ಟನ ರಿಲೀಫ್. ಹೈಕೋರ್ಟ್ನಲ್ಲಿ ಸತತ 2.5 ಗಂಟೆಯಿಂದ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿ ತಡೆಯನ್ನ ಕೋರಲಿದ್ದಾರೆ ಅರ್ಜಿ. ಅಧಿಕಾರದಲ್ಲಿರುವವರು ಕಾನೂನು ಉಲ್ಲಂಘಿಸಿ ಬಿಂದಾಜಾಗಿದ್ದಾರೆ. ಸಿಎಂಗೆ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ಸೈಟ್ ಅನ್ನ ನೀಡಲಾಗಿದೆ. ಕ್ಯಾಬಿನೆಟ್ ತಾರತಮ್ಯ ಪೂರಿತ ನಿರ್ಣಯ ಕೈಗೊಂಡಿದೆ. ಸಚಿವ ಸಂಪುಟದ ಮಂತ್ರಿಗಳನ್ನ ಸಿಎಂ ಆಯ್ಕೆ ಮಾಡ್ತಾರೆ. ಹೀಗಾಗಿ ಸಿಎಂ ವಿರುದ್ಧ ಸಂಪುಟ ನಿರ್ಣಯಿಸಲು ಸಾಧ್ಯವಿಲ್ಲ. ಕೋರ್ಟ್ನಲ್ಲಿ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಸತತ 2.5 ಗಂಟೆಯಿಂದನೂ ಕೂಡ ಈ ಒಂದು ವಿಚಾರಣೆ ನಡೀತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡಿರುವ ಅನುಮತಿಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತಮ್ಮನ್ನೇ ಆಯ್ಕೆ ಮಾಡಿದ್ದ ಸಿಎಂ ವಿರುದ್ಧವೇ ನಿರ್ಣಯ ಸಾಧ್ಯವಿಲ್ಲ. ಅದರಿಂದ ಇಂತಹ ಕ್ಯಾಬಿನೆಟ್ ನಿರ್ಣಯ ಒಪ್ಪಬೇಕಿಲ್ಲ. ಸಂಪುಟದ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಾಗಿಲ್ಲ. ರಾಜ್ಯ ಸರ್ಕಾರದ ನಿರ್ಣಯಗಳನ್ನ ಒಪ್ಪಲು ಸಾಧ್ಯವಿಲ್ಲ. ಕ್ಯಾಬಿನೆಟ್ ಸೂಚನೆ ಏಕೆ ಪಾಲಿಸಲವೆಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಣಯಗಳನ್ನ ಒಪ್ಪಲು ಇಲ್ಲಿ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಮೆಹ್ತಾ. ಕ್ಯಾಬಿನೆಟ್ ಸೂಚನೆ ಏಕೆ ಪಾಲಿಸಬೇಕು? ಪ್ರತಿ ಹಂತದಲ್ಲೂ ರಾಜ್ಯಪಾಲರು ನೋಟನ್ನ ಸಿದ್ಧಪಡಿಸಿದ್ದಾರೆ. ಅದಾದ ನಂತರವೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. 40/60 ನಿಯಮಗಳನ್ನ 50/50 ಬದಲಾಯಿಸಲಾಗಿದೆ. ಸಿಎಂ ಪುತ್ರ ಯತೀಂದ್ರ ಮೂಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕೋರ್ಟ್ನಲ್ಲಿ ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ವಾದವನ್ನ ಮಂಡಿಸಿದ್ದಾರೆ. ತಮ್ಮನ್ನ ಆಯ್ಕೆ ಮಾಡಿದ ಸಿಎಂ ವಿರುದ್ಧವೇ ನಿರ್ಣಯ ಸಾಧ್ಯವಿಲ್ಲ, ಆದ್ದರಿಂದ ಇಂತಹ ಕ್ಯಾಬಿನೆಟ್ ನಿರ್ಣಯನ ಒಪ್ಪಬೇಕಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ವಿಪಕ್ಷ ನಾಯಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡದ ವಿಚಾರ ಸಂಬಂಧಪಟ್ಟಂತೆ ರಾಜ್ಯಪಾಲರನ್ನ ಭೇಟಿಯಾಗಿ ಕಾಂಗ್ರೆಸ್ ನಿಯೋಗದಿಂದ ಇದೀಗ ದೂರು ಸಲ್ಲಿಸಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ನಿಯೋಗದಿಂದ ದೂರು ಸಲ್ಲಿಸಲಾಗಿದೆ. ವಿಪಕ್ಷ ನಾಯಕರ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಮನವಿಯನ್ನ ಮಾಡಿದ್ದಾರೆ. 4 ಪ್ರಕರಣಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನ ಮಾಡಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ನಿರಾಣಿ, ಜುನಾರ್ದನ್ ರೆಡ್ಡಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ರಾಜ್ಯಪಾಲ ಗೆಹ್ಲೋಟ್ಗೆ ಕಾಂಗ್ರೆಸ್ ನಾಯಕರು ಮನವಿಯನ್ನ ಸಲ್ಲಿಸಿದ್ದಾರೆ. ಶಶಿಕಲಾ ಜೊಲ್ಲೆಯವರ ಮೇಲೆ, ಜನಾರ್ದನ್ ರೆಡ್ಡಿಯವರ ಮೇಲೆ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಮತ್ತು 2018 BNS ಹಿಂದೆ 197 CPC ಅದಕ್ಕೆ ಲೋಕಾಯುಕ್ತ ಪ್ರಿವಲ್ ಅಪ್ರೂವಲ್ ಬೇಕು ಅಂತೇಳಿ 17A ಪ್ರಕಾರ ಇವತ್ತು ಅವರು ಕೇಳಿದ್ದಾರೆ. ಸೊ ಆದರೆ ನಮ್ಮ ಘನವೆತ್ತ ರಾಜ್ಯಪಾಲರು ಹಿಂದೆ ಸಿದ್ದರಾಮಯ್ಯನವ್ರ ಕೇಸಲ್ಲಿ ಯಾರೋ ಒಬ್ರು ಅರ್ಜಿ ಕೊಟ್ಟರು ಅಂದ ತಕ್ಷಣನೇ ಶೋಕಾಸ್ ನೋಟಿಸ್ ಕೊಟ್ಟು ನಾವು ಗವರ್ನರ್ ಅವ್ರಿಗೆ ನಮ್ಮ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ್ರು ಕೂಡ, ಇದನ್ನು ತಿರಸ್ಕಾರ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಸ್ಯಾಂಕ್ಷನ್ ಮಾಡಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಮತ್ತು 17A ಪ್ರಕಾರ ಅದನ್ನು ಆಗಬೇಕು ಅಂತೇಳಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅದು ಇನ್ನೂ ತನಿಖೆ ಆಗಿರಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.